ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಒಂದು ಮಂಗಳೂರು ಸೌತೆಕಾಯಿಂದ ಒಂದು ಚಟ್ನಿ ತೋರಿಸೋಣ ಅಂತ. ಇದು ಮಂಗಳೂರು ಸೌತೆಕಾಯಿ ಅಂತಾರೆ, ಕೆಲವು ಸಾಂಬಾರು ಸೌತೆಕಾಯಿ ಅಂತಾರೆ. ಇದೊಂದು ಹಾಫ್ ತೊಗೊಂಡಿದ್ದೀನಿ ನಾನು. ಅರಿಶಿನ, ಇಲ್ಲಿ ಕಲ್ಲುಪ್ಪು, ಧನಿಯಾ, ಇದು ಜೀರಿಗೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಇದು ಒಗ್ಗರಣೆಗೆ ಎಲ್ಲ ಸಾಸಿವೆಯಿಂದ ಎಲ್ಲ ಹಾಕಿಟ್ಟಿದ್ದೀನಿ. ಎಳ್ಳು, ಬೆಳ್ಳುಳ್ಳಿ, ಟೊಮೊಟೊ ಎರಡು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೇಹಣ್ಣು. ಬನ್ನಿ, ಈಗ ಡೈರೆಕ್ಟ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊತ ಇದ್ದೀನಿ, ಒಂದು 3 ಸ್ಪೂನ್ ಹಾಕ್ಕೊತ ಇದ್ದೀನಿ. ಇದಕ್ಕೆ ಜೀರಿಗೆ ಹಾಕ್ಕೊತೀನಿ ಒಂದು 1/4 ಸ್ಪೂನು, 1/4 ಸ್ಪೂನ್ ಅಷ್ಟು ಧನಿಯಾ, ಸ್ವಲ್ಪ ಫ್ರೈ ಆಗಲಿ. ಇದು ಕಡಲೆಬೇಳೆ ಹಾಕ್ಕೊತ ಇದ್ದೀನಿ, ಕಡಲೆ ಬೀಜನೂ ಹಾಕ್ಕೊತೀನಿ, ಒಂದು 2-3 ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ ಬಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನೆಲ್ಲ ಮೆಷರ್ಮೆಂಟ್ ಕೊಡ್ತೀನಿ, ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಬೋದು. ಸ್ವಲ್ಪ ಫ್ರೈ ಆಗಿದೆ, ಬೆಳ್ಳುಳ್ಳಿ ಹಾಕ್ಕೊತೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, ಸ್ವಲ್ಪ ಸ್ಲಿಪ್ ಮಾಡಿ ಹಾಕ್ಕೊತೀನಿ, ಸ್ವಲ್ಪ ಫ್ರೈ ಆಗಲಿದು. ಈಗ ಸಿಪ್ಪೆ ತೆಕ್ಕೊತಾ ಇದ್ದೀನಿ ನಾನು, ಈ ಥರ ತೆಕ್ಕೊಂಡು ನಾನು ಪೀಸ್ ಮಾಡ್ಕೊತೀನಿ. ನೋಡಿ, ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ನಾನು. ಸ್ಟವ್ ಇದು ಪ್ಯಾನ್ ಮೇಲೆ ಹಾಕ್ಕೊತೀನಿ, ಇವಾಗ ಫ್ರೈ ಮಾಡ್ಕೊತೀನಿ. ಇದನ್ನು ಸೇರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ, ಒಂದು 5 ನಿಮಿಷ ಲಿಡ್ ಮುಚ್ಚಿಟ್ಟಿರ್ತೀನಿ. ಸ್ವಲ್ಪ ಮೆತ್ತಗಾಗಲಿದೆ, 1 ಸ್ಪೂನ್ ಎಳ್ಳು ಹಾಕ್ಕೊತಾ ಇದ್ದೀನಿ ನಾನು, ಅದು ಸ್ವಲ್ಪ ಜೊತೆಗೆ ಫ್ರೈ ಆಗುತ್ತೆ. 5 ನಿಮಿಷ ಮಗ್ಗಲಿ. ಈಗ ನಾಟಿ ಟೊಮೊಟೊ 2 ತೊಗೊಂಡಿದ್ದೀನಿ ನಾನು, ಇದು ನಾರ್ಮಲ್ ಟೊಮೊಟೊ ಆದರೆ 3 ತೊಗೊಂಡು, ಇದು ಸ್ವಲ್ಪ ಫ್ರೈ ಆಗಲಿ. ಇದ್ರ ಜೊತೆಗೆ ಸ್ವಲ್ಪ ಲಿಡ್ ಮುಚ್ಚಿಟ್ಟಿರ್ತೀನಿ. ಎಲ್ಲ ಹಾಕ್ಕೊಡೋಣ, ಹುಣಸೇಹಣ್ಣು, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ಕೊತಾಯಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಳೋಣ ಬೇಕು ಅಂದ್ರೂ. ಇದು ಒಂದು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದರೆ ಆಮೇಲೆ ಮಿಕ್ಸಿ ತಗೊಂಡು ಪೇಸ್ಟ್ ಮಾಡ್ಕೊಂಡು ಒಗ್ಗರಣೆ ಹಾಕೋದು ಅಷ್ಟೇ, ಇದು ಇನ್ನೇನು ಇಲ್ಲ. ಸ್ವಲ್ಪ ಇದಾಗಲಿ, ನೋಡಿ ಆಗಿದೆ, ಇದು ಆಫ್ ಮಾಡ್ಕೊತಾಯಿದ್ವಿ ಸ್ಟವು, ತಣ್ಣಗಾಗಲಿದ್ದು ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ತಣ್ಣಗಾಗಿದೆ ಇದು, ನಾನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ, ನೀರೆಲ್ಲ ಏನು ಹಾಕ್ಕೊಂಬಾರ್ದು. ಇದು ನೋಡಿ ಆಗಿದೆ, ಇದು ನೈಸಾಗೆ ಮಾಡ್ಕೊಳ್ಳಿ ನೀವು ಪೇಸ್ಟು, ಯಾಕಂದರೆ ಧನಿಯಾನು ಮತ್ತು ನಾವು ಜೀರಿಗೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ತರಿ ತರಿ ಆಗಬೇಡ, ಫೈನ್ ಪೇಸ್ಟೇ ಮಾಡ್ಕೊಳ್ಳಿ. ಇದು ಆಗಿದೆ, ಇದು ಒಗ್ಗರಣೆ ಹಾಕ್ಕೊಳ್ಳೋಣ. ಸೇಮ್ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಒಂದು 2 ಸ್ಪೂನು, ಸ್ವಲ್ಪ ಕಾಯಿಲಿ. ಇದು ನೋಡಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಿಡಿಲಿ. ಇದು 1 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಕರಿಬೇವು ಹಾಕ್ಕೊತ ಇದ್ದೀನಿ, ಸ್ಟವ್ ಆಫ್ ಮಾಡ್ಕೊತೀನಿ. ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಆಗಿದೆ ಚಟ್ನಿಗೆ ಹಾಕ್ಕೊತೀನಿ. ಇದು ನೋಡಿ ಈ ಥರ ನೀಟಾಗಿ ಆಗಿರುತ್ತೆ, ಎಲ್ಲ ಫುಲ್ ಕಲಸ್ಕೊತೀನಿ ನಾನು. ಇದು ಅನ್ನಕ್ಕೂ, ಬಿಸಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಬೇಕಾದರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ, ಅಂದರೆ ಕೆಲವು ಚಟ್ನಿಗಳನ್ನೆಲ್ಲ ಅನ್ನಕ್ಕೆಲ್ಲ ತಿನ್ನೋಕ್ಕಾಗಲ್ಲ, ಮಾಮೂಲಿ ದೋಸೆ ಇಡ್ಲಿದೆಲ್ಲ, ಬಟ್ ಇದು ಅನ್ನಕ್ಕಂತಲೇ ತುಂಬ ಚೆನ್ನಾಗಿರೋದಂತಲೇ ನಾನು ತೋರಿಸಿರೋದು. ಇದು ಮಾಡಿಟ್ಕೊಂಡ್ರೂ ನೀವು 2-3 ದಿವಸ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಈ ಥರ ಟೇಸ್ಟು ನಾವು ಮಾಡಿದಾಗ ಅವಾಗವಾಗ ತಿಂತಾ ಇರಬೇಕು ಅನ್ನಿಸ್ತದೆ. ನಿಮಗೆಲ್ಲ ಇಷ್ಟ ಆದಮೇಲೆ ನೀವು ಟ್ರೈ ಮಾಡಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಮಾ ಪಾಕಶಾಲೆಗೆ ನಮಸ್ಕಾರ.